ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಡೈಲಿ ವೊಕ್ಯಾಬ್ಯುಲರಿ ಪ್ರಾಕ್ಟೀಸ್ನಲ್ಲಿ ಇದು ಡೇ 5. ಸೊ ನೀವೇನಾದರೂ ಫಸ್ಟ್ ಟೈಮ್ ಈ ವಿಡಿಯೋ ಸೀರೀಸ್ನ ನೋಡ್ತಾ ಇದ್ರೆ ನೀವು ಹಳೆಯ ಕ್ಲಾಸಸ್ಗಳನ್ನ ನೋಡಿರಬೇಕು. ನಾನು ಅದರೆಲ್ಲ ಲಿಂಕ್ನ ಕೆಳಗಡೆ ಫಸ್ಟ್ ಕಾಮೆಂಟ್ನಲ್ಲಿ ಕೊಟ್ಟಿದ್ದೀನಿ, ಹೋಗಿ ಫಾಲೋ ಮಾಡಿ ನೋಡಿ. ಯಾಕೆಂದರೆ ನಾನು ಈ ಹಿಂದಿನ ಕ್ಲಾಸ್ಗಳಲ್ಲಿ ವೊಕ್ಯಾಬ್ಯುಲರಿನ ಹೇಗೆ ಯೂಸ್ ಮಾಡ್ಕೋಬೇಕು ಅನ್ನುವ ಟಿಪ್ಸ್ ಮತ್ತು ಟ್ರಿಕ್ಸ್ನ ನಾನು ಕೊಟ್ಟಿದ್ದೆ. ಸೊ ಅದನ್ನು ಫಾಲೋ ಮಾಡಿ ಫಸ್ಟ್ ಆ ವಿಡಿಯೋಸ್ನ ನೋಡಿ, ಚೆನ್ನಾಗಿ ಅರ್ಥ ಮಾಡಿಕೊಂಡು ಈ ವಿಡಿಯೋ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ನಿಮಗೆ ಪ್ರೊನೌನ್ಸಿಯೇಷನ್ ಪ್ರಾಬ್ಲಮ್ ಅಥವಾ ಸ್ಪೆಲ್ಲಿಂಗ್ ಪ್ರಾಬ್ಲಮ್ ಇದ್ದರೆ, ನಿಮಗೆ ವರ್ಡ್ಗಳು ನೆನ್ಪಿಟ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂದರೆ ಈ ವಿಡಿಯೋ ಸೀರೀಸ್ನ ನೀವು ನೋಡಬಹುದು. ನಾನು ಇದರಲ್ಲಿ ಬೇಸಿಕ್ ಲೆವೆಲಿಂದ ಸ್ಟಾರ್ಟ್ ಮಾಡಿ ಅಡ್ವಾನ್ಸ್ಡ್ ಲೆವೆಲ್ನ ಎಲ್ಲ ವೊಕ್ಯಾಬ್ಯುಲರಿನ ಹೇಳ್ಕೊಡ್ತಾ ಇದ್ದೀನಿ. ಸೊ ಈ 30 ಡೇಸ್ನಲ್ಲಿ ನೀವು 3000ಗಿಂತ ಜಾಸ್ತಿ ವೊಕ್ಯಾಬ್ಯುಲರಿನ ಕಲಿಯಬಹುದು, ನಿಮಗೆ ಹೆಲ್ಪ್ ಆಗುತ್ತೆ. ನಿಮಗೆ ಸ್ಪೆಲ್ಲಿಂಗ್ಗಳು ನೆನಪು ಉಳಿತಿಲ್ಲ ಅಂದರೆ ಪ್ರತಿಯೊಂದು ವರ್ಡ್ನ 2-3 ಸರಿ ಬರೆದು ಬುಕ್ನಲ್ಲಿ ಬರೆದು ಲಿಟ್ರಲ್ ಆಗಿ ಅದನ್ನು ನಾನು ಹೇಳೋ ರೀತಿನೇ ಪ್ರೊನೌನ್ಸ್ ಮಾಡಿ, ನಾನು ಹೇಗೆ ಪ್ರೊನೌನ್ಸ್ ಮಾಡ್ತೀನೋ ಅದೇ ರೀತಿ ಪ್ರೊನೌನ್ಸ್ ಮಾಡಿ, ಆಗ ಮಾತ್ರನೇ ಬರೋದು. ಸ್ಪೆಲ್ಲಿಂಗ್ಗಳು ಮಿಸ್ಟೇಕ್ ಆದಾಗ ನೀವು ಬರಿಲೇಬೇಕು, ಅದರಿಂದನೇ ನಿಮ್ಮ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಕಡಿಮೆ ಆಗುತ್ತೆ, ಅದು ಬಿಟ್ಟರೆ ಬೇರೆ ದಾರಿ ಇಲ್ಲ, ರೈಟ್? ಸೊ ಹಾಗಿದ್ರೆ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಕ್ಯಾನ್ಸರ್, ಕ್ಯಾಂಡಿಡೇಟ್, ಕ್ಯಾಂಡಿ, capable, capacity, capital, captain, capture, cardboard, care. ಸೊ ನಾನು ಪ್ರೊನೌನ್ಸ್ ಮಾಡಿ ಗ್ಯಾಪ್ ಕೊಟ್ಟಾಗ ನೀವು ಪ್ರೊನೌನ್ಸ್ ಮಾಡಬೇಕು. ಆ್ಯಂಡ್ ನಾನು ಎಲ್ಲೆಲ್ಲಿ ಮೆನ್ಷನ್ ಮಾಡಿರ್ತೀನಿ ADJ ಅಥವಾ ADV, NV, ಅದನ್ನು ನೀವು ನೋಟಿಸ್ ಮಾಡ್ತಾ ಇರಿ. ಆ್ಯಂಡ್ ಅವುಗಳನ್ನ ಹೇಗೆ ಯೂಸ್ ಮಾಡ್ಕೋಬೇಕು ಅನ್ನೋ ನಿಮ್ಗೆ ಗೊತ್ತಿಲ್ಲ ಅಂದರೆ ಡೇ 1 ಕ್ಲಾಸ್ ನೋಡಿ, ನಾನು ಕೆಳಗಡೆ ಲಿಂಕ್ ಕೊಟ್ಟಿದ್ದೀನಿ. ಒಂದೊಂದು ವರ್ಡ್ಗೆ 2-3 ಅರ್ಥಗಳಿರುತ್ತೆ, ಅಲ್ಲಿ ನಾನು ನಂಬರ್ಸ್ ಹಾಕಿ ಆ ಎಲ್ಲ ಮೀನಿಂಗ್ಸ್ಗಳನ್ನ ಬರೆದಿದ್ದೀನಿ ಬ್ಲೂ ಕಲರ್ನಲ್ಲಿ, ನೀವು ನೋಡ್ಬೋದು, ರೈಟ್? ಕರಿಯರ್, ಕೇರ್ಫುಲ್, ಕೇರ್ಫುಲಿ, ಕೇರ್ಲೆಸ್, ಕೇರ್ಲೆಸ್ಲಿ, ಕರೆಸ್, ಕಾರ್ಪೆಟ್, ಕ್ಯಾರೆಟ್, ಕ್ಯಾರಿ, ಕೇಸ್. ಸೊ ನೀವು ನಾನು ಪ್ರೊನೌನ್ಸ್ ಮಾಡುವಾಗ ಸ್ಪೆಲ್ಲಿಂಗ್ಗಳನ್ನ ಕೂಡ ನೋಡ್ತಾ ಇರಿ. ಕಾಸ್ಟ್, ಕಾಸ್ಟ್, ಕಾಸಲ್, ಕ್ಯಾಚ್, ಕ್ಯಾಟಗರಿ, ಕಾಸ್, ಸೀಸ್, ಸೀಲಿಂಗ್, celebrate, celebration. ಸೊ ಗೊತ್ತಾಗ್ತಿದೆ ಅಲ್ವಾ, ಸಿ ಇಂದ ಸ್ಟಾರ್ಟ್ ಆಗೋ ವರ್ಡ್ಸ್ನ ಕೆಲವು ಸರಿ ನಾವು ಸ ಅಂತ ಪ್ರೊನೌನ್ಸ್ ಮಾಡಬೇಕು, ಕೆಲವು ಸರಿ ಕ ಅಂತ ಪ್ರೊನೌನ್ಸ್ ಮಾಡಬೇಕು. ಸೊ ಯಾವಾಗ ಯಾವುದನ್ನ ಪ್ರೊನೌನ್ಸ್ ಮಾಡಬೇಕು ಹೇಗೆ ಗೊತ್ತಾಗುತ್ತೆ ನಮಗೆ ಅಂದರೆ, ತುಂಬ ರೂಲ್ಸ್ಗಳಿದೆ, ಕೆಲವು ಸರಿ ಸ್ಪೆಲ್ಲಿಂಗ್ ಚೇಂಜ್ ಆಗುತ್ತೆ ಬಟ್ ಪ್ರೊನೌನ್ಸಿಯೇಷನ್ ಚೇಂಜ್ ಆಗೋದಿಲ್ಲ. ಸೊ ಆ ಕನ್ಫ್ಯೂಷನ್ನಲ್ಲಿ ನೀವು ಹೋಗಬೇಡಿ, ನಾನು ಯಾವ ವರ್ಡ್ನ ಹೇಗೆ ಪ್ರೊನೌನ್ಸ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ, ನೀವು ಹಾಗೆ ಫಾಲೋ ಮಾಡಿ. ಜಸ್ಟ್ ನನ್ನ ವೀಡಿಯೋಸ್ನ ರಿಪೀಟೆಡಾಗಿ ನೋಡಿ, ನಾನು ಇಂಗ್ಲೀಷ್ನಲ್ಲಿರುವ ಎಲ್ಲ ವರ್ಡ್ಗಳನ್ನ ಕವರ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ವರ್ಡ್ಗಳೆಲ್ಲ ಗೊತ್ತಾಗ್ತಾ ಹೋಗುತ್ತೆ, ಯಾವ ವರ್ಡ್ ಸ ಆಗುತ್ತೆ, ಯಾವ ವರ್ಡ್ ಕ ಆಗುತ್ತೆ ಅಂತ. ಜಸ್ಟ್ ನೀವು ನನ್ನನ್ನು ಫಾಲೋ ಮಾಡ್ತಾ ಇರಿ 30 ಡೇಸ್ವರೆಗೂ, ಆ್ಯಂಡ್ ಎಲ್ಲ ವರ್ಡ್ಸ್ನ ಕಲಿತಾ ಇರಿ. ಸೆಂಟ್, ಸೆಂಟಿಮೀಟರ್, ಸೆಂಟ್ರಲ್,
center, century, ceremony, certain, certainly, certificate, chain. ಸೊ ಫಸ್ಟ್ ವರ್ಡ್ ನೋಡಿ ಸೆಂಟ್ ಅಂತ ಇದೆ. ಸೊ ಇಂಡಿಯಾದಲ್ಲಿ ಹೇಗೆ 100 ಪೈಸಾ ಈಕ್ವಲ್ ಟು 1 ರುಪಿ, ಹೇಗೆ ನಾವು ಪೈಸಾ ಅಂತ ಕರಿತೀವಿ, ಅದೇ ರೀತಿ ಡಾಲರ್ನ 100th ಪಾರ್ಟ್ಗೆ ಸೆಂಟ್ ಅಂತ ಕರೀತಾರೆ. ಪೈಸಾ ಈಕ್ವಲ್ ಟು ಸೆಂಟ್, ರೈಟ್. ಆ್ಯಂಡ್ ಮತ್ತೊಂದು ಸೆಂಟರ್ ಅನ್ನೋ ಸ್ಪೆಲ್ಲಿಂಗ್ ನೋಡಿ, ಟಿ ಆರ್ ಇ ಇದೆ, ಟಿ ಆರ್ ಇ ಇದ್ರು ಟಿ ಇ ಆರ್ ಇದ್ರು ಎರಡೂ ಓಕೆ, ಜಸ್ಟ್ ಅದು ಬ್ರಿಟಿಷ್ ಆ್ಯಂಡ್ ಅಮೆರಿಕನ್ ಇಂಗ್ಲೀಷ್ನಲ್ಲಿ ಸ್ಪೆಲ್ಲಿಂಗ್ ಚೇಂಜ್ ಆಗುತ್ತೆ ಅಷ್ಟೇ. ಚೇರ್ಮನ್, ಚಾಲೆಂಜ್, ಚೇಂಬರ್, ಚಾನ್ಸ್, ಚೇಂಜ್, ಚಾನಲ್, ಚಾಪ್ಟರ್, ಕ್ಯಾರೆಕ್ಟರ್, ಕ್ಯಾರೆಕ್ಟರಿಸ್ಟಿಕ್. ಇನ್ನೊಂದ್ಸರಿ ಪ್ರೊನೌನ್ಸ್ ಮಾಡ್ತಿದ್ದೀನಿ ನೋಡಿ, ಕ್ಯಾರೆಕ್ಟರಿಸ್ಟಿಕ್, ಚಾರ್ಜ್. ಸೊ ನೀವಿಲ್ಲಿ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಯಾವಾಗ ಸಿ ಹೆಚ್ ಇಂದ ವರ್ಡ್ ಸ್ಟಾರ್ಟ್ ಆಗುತ್ತೋ ಅದನ್ನು ನೀವು ಚ ಅಂತಲೇ ಪ್ರೊನೌನ್ಸ್ ಮಾಡಬೇಕು. 0.1-0.2% ಶ ಆಗುತ್ತೆ, ಅದು ಬಂದಾಗ ನಾನು ನಿಮಗೆ ಹೇಳ್ತೀನಿ. ಚಾರಿಟಿ, ಚಾರ್ಟ್, ಚೇಸ್, ಚಾರ್ಟ್, ಚೀಪ್, ಚೀಪ್ಲಿ, ಚೀಟ್, ಚಕ್, ಚೀಕ್, ಚೀರ್, ಚೇರ್ಫುಲ್, ಚೇರ್ಫುಲಿ, ಚೀಸ್, ಶೆಫ್, ಕೆಮಿಕಲ್, ಕೆಮಿಸ್ಟ್, ಕೆಮಿಸ್ಟ್ರಿ, ಚೆಕ್, ಚೆಸ್ಟ್, ಚೇವ್. ಸೊ ಫೋರ್ತ್ ವರ್ಡ್ ನೋಡಿ, ಸಿ ಹೆಚ್ ಇ ಎಫ್, ಶೆಫ್ ಅಂತ ಪ್ರೊನೌನ್ಸ್ ಮಾಡಬೇಕು. ಸೊ ದೊಡ್ಡ ದೊಡ್ಡ ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ಅಡುಗೆ ಮಾಡುವ ಪ್ರೊಫೆಷನಲ್ ಕುಕ್ಸ್ಗೆ ಶೆಫ್ ಅಂತ ಕರೀತಾರೆ. ಆ್ಯಂಡ್ ಅವರು ಅದರಲ್ಲಿ ಕೋರ್ಸ್ಗಳನ್ನ ಮಾಡಿರ್ತಾರೆ, ಎಕ್ಸಾಮ್ಸ್ ಪಾಸ್ ಮಾಡಿರ್ತಾರೆ, ತುಂಬ ಟ್ರೈನಿಂಗ್ ತೊಗೊಂಡಿರ್ತಾರೆ, ತುಂಬ ಪ್ರೊಫೆಷನಲ್ ಆಗಿ ವೈಡ್ ರೇಂಜ್ನಲ್ಲಿ ಅವರು ಕುಕಿಂಗ್ ಮಾಡ್ತಾರೆ, ಅವರಿಗೆ ಶೆಫ್ ಅಂತ ಕರೀತಾರೆ. ನಿಮ್ಮ ಕೇಳಿರ್ಬೋದು ನೀವು. ಚಿಕನ್, ಚೀಫ್, ಚೈಲ್ಡ್, ಚಿನ್, ಚಿಪ್, ಚಾಕ್ಲೇಟ್, ಚಾಯ್ಸ್, ಚೋಕ್, ಚೂಸ್, ಚಾಪ್. ಮಗು ಇಂಗ್ಲೀಷ್ನಲ್ಲಿ ಚೈಲ್ಡ್, ಮಕ್ಕಳು ಚಿಲ್ಡ್ರನ್. ಸೊ ಚಿಲ್ಡ್ರನ್ಸ್ ಅನ್ನಬಾರ್ದು, ಚಿಲ್ಡ್ರನ್, ಮಕ್ಕಳು. ಚರ್ಚ್,
ಸಿಗರೆಟ್, ಸಿನಿಮಾ, ಸರ್ಕಲ್, ಸರ್ಕಮ್ಸ್ಟ್ಯಾನ್ಸ್, ಸಿಟಿಜನ್, ಸಿಟಿ, ಸಿವಿಲ್, ಕ್ಲೇಮ್, ಕ್ಲ್ಯಾಪ್. ಸೊ ಸಿನಿಮಾ ಅಂದರೆ ಥಿಯೇಟರ್ಗೂ ಕೂಡ ಸಿನಿಮಾ ಅಂತಾರೆ, ರೈಟ್? ಥಿಯೇಟರ್ ಬಿಲ್ಡಿಂಗ್ ಎಲ್ಲಿ ಸಿನಿಮಾಗಳನ್ನ ಪ್ಲೇ ಮಾಡ್ತಾರೆ, ಥಿಯೇಟರ್ ಬಿಲ್ಡಿಂಗಿಗೂ ಕೂಡ ಸಿನಿಮಾ ಅಂತಾರೆ. ಆ್ಯಂಡ್ ಆ ಥಿಯೇಟರ್ನಲ್ಲಿ ಥಿಯೇಟರ್ ಒಳಗಡೆ ಶೋ ಮಾಡುವ ಫಿಲ್ಮ್ಗೂ ಕೂಡ ಸಿನಿಮಾ ಅಂತಾರೆ, ರೈಟ್? ಸ್ಕ್ರೀನ್ ಮೇಲೆ ಕಾಣೋದು ಕೂಡ ಸಿನಿಮಾ, ಅದಕ್ಕೂ ಸಿನಿಮಾ ಅನ್ಬೋದು. ಆ್ಯಂಡ್ ಆ ಥಿಯೇಟರ್ ಬಿಲ್ಡಿಂಗ್ ಥಿಯೇಟರ್ಗೂ ಕೂಡ ಸಿನಿಮಾ ಅಂತಾರೆ ಇಂಗ್ಲೀಷ್ನಲ್ಲಿ, ರೈಟ್? ಅದನ್ನು ನೆನ್ಪಿಟ್ಕೊಳ್ಳಿ. ಕ್ಲಾಸಿಕ್, ಕ್ಲಾಸಿಫೈ, ಕ್ಲಿಯರ್, ಕ್ಲಿಯರ್ಲಿ, ಕ್ಲೀವ್, ಕ್ಲರ್ಕ್, ಕ್ಲೆವರ್, ಕ್ಲಿಕ್, ಕ್ಲೈಂಟ್, ಕ್ಲೈಮೇಟ್. ಸೊ ಗೊತ್ತಾಯ್ತಲ್ಲ? ಸೊ ಇವತ್ತಿನ ಕ್ಲಾಸ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಆ್ಯಂಡ್ ಇದನ್ನು ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.